ವೈನಾಡು ಸುತ್ತಮುತ್ತ ನಾಲ್ಕನೇ ದಿನ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಸೇನೆಯಿಂದ ಶವಗಳಿಗಾಗಿ ಮುಂದುವರೆದಿದೆ ಶೋಧ. ಸೇನೆ, NDRF, SDRF ಸ್ಥಳೀಯರಿಂದಲೂ ಕೂಡ ಹುಡುಕಾಟವನ್ನು ಮಾಡಲಾಗ್ತದೆ. ಅವರು ಕೂಡ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತದ್ದು. ಅಲ್ಲಿನ ಸ್ಥಳೀಯರು 6,000ಕ್ಕೂ ಹೆಚ್ಚಿನ ಸ್ವಯಂ ಸೇವಕರು ಸಾಥನ್ನ ಕೊಟ್ಟಿದ್ದಾರೆ. 6,000ಕ್ಕೂ ಹೆಚ್ಚಿನ ಜನ ಅಲ್ಲಿ ಭಾಗಿಯಾಗಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ. ಬಿಕಾಸ್ ಇದೊಂದು ಘೋರ ದುರಂತ ಅಲ್ವಾ? ಇಡೀ ದೇಶನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರುಕವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಅಷ್ಟೇ ಇಲ್ಲಿ ಕಾರ್ಯಾಚರಣೆಯಲ್ಲಿ ಕೈ ಜೋಡಿಸ್ತಾ ಇರುವಂಥದ್ದು. ಬಿಕಾಸ್ ಅಲ್ಲಿ ಯಾವ ಮಣ್ಣಲ್ಲಿ, ಯಾವ ಮಣ್ಣಿನ ಅಡಿಯಲ್ಲಿ, ಯಾವ ಗುಡ್ಡದ ಅಡಿಯಲ್ಲಿ, ಯಾವ ಕಲ್ಲಿನ ಅಡಿಯಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೋ, ಯಾರು ಸಾವನ್ನಪ್ಪಿದಾರೋ, ಒಂದೊಂದು ಕಡೆ ಅಂತೂ ಬರೀ ಕೈ ಸಿಗುತ್ತೆ, ಬರೀ ರುಂಡ ಸಿಗುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ ಇರುವಂಥ ಕಾರಣಕ್ಕೋಸ್ಕರ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಸ್ಪಂದಿಸುವಂಥ ಕೆಲಸ ಆಗ್ತಾ ಇದೆ. ವಯನಾಡಿನ ವೆಲ್ಲರ್ ಮಲದಿಂದ ನಮ್ಮ ಪ್ರತಿನಿಧಿ ಆನಂದ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕೇರಳದ ವಯನಾಡಿನ ಮುಂಡಕೈ ಪ್ರದೇಶದಲ್ಲಿ ಏನು ಭಾರಿ ಘೋರ ದುರಂತ ಸಂಭವಿಸಿತು. ಭೂಕುಸಿತ ಉಂಟಾಗಿ ಸುಮಾರು 450ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ರು. ಅದರಲ್ಲಿ ಸುಮಾರು 270ಕ್ಕಿಂತ ಹೆಚ್ಚು ಮಂದಿ ಮೃತದೇಹಗಳು ಇದೀಗ ಪತ್ತೆಯಾಗಿದೆ. ಅಲ್ಲಿ ಕಾರ್ಯಾಚರಣೆ ಕೂಡ ಬರದಿಂದ ಸಾಗಿದೆ. ನಾನು ದೃಶ್ಯದಲ್ಲಿ ತೋರಿಸ್ತೀನಿ, ನನ್ನ ಬಲಭಾಗದಲ್ಲಿ ಇದೀಗ ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಮೇಲ್ಭಾಗ ಮುಂಡಕೈ ಪ್ರದೇಶ ಇದೆ. ಇಲ್ಲಿ ಈಗಾಗಲೇ ಅಂದ್ರೆ ಏನು ಮುಂಡಕೈನಿಂದ ಕೊಚ್ಚಿ ಬಂದಿದ್ದಂತಹ ನೀರಿನಲ್ಲಿ ತೇಲಿ ಬಂದಿದ್ದಂತಹ ದೊಡ್ಡ ದೊಡ್ಡ ಗಾತ್ರದ ಬಂಡೆಕಲ್ಲು ಹಾಗೂ ಏನು ಮಣ್ಣು ಎಲ್ಲ ಇವೆಲ್ಲನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಇದೀಗ ಇಲ್ಲಿ NDRF ಹಾಗೂ SDRF ಹಾಗೂ ಸ್ಥಳೀಯ ಪೊಲೀಸರ ಸಹಾಯದಿಂದ ಜಿಲ್ಲಾಡಳಿತ ನಡೆಸ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಅಂದ್ರೆ ಬೆಳ್ಳಂಬೆಳಿಗ್ಗೆಯಿಂದಲೂ ಕೂಡ ಅಂದ್ರೆ ಸತತ 3 ದಿನದಿಂದ ಕಾರ್ಯಾಚರಣೆ ನಡೀತಾ ಇದೆ. ಮಳೆ ಕಾರ್ಯಾಚರಣೆಗೆ ಅಡ್ಡಿ ಮಾಡ್ತಾ ಇದೆ. ಮಳೆಯಲ್ಲೂ ಸಹ ಎಲ್ಲ ಅಂದ್ರೆ NDRF SDRF ಸಿಬ್ಬಂದಿಗಳು ಭಾರತೀಯ ಸೇನಾ ಪಡೆ ಅಂದ್ರೆ ತ್ರಿವಿಕ್ರಮದಂತೆ ಓಡಾಡಿ ಇಲ್ಲಿ ರಕ್ಷಣಾ ಕಾರ್ಯ ಹಾಗೂ ಇಲ್ಲಿನ ಅಂದ್ರೆ ಏನು ಈ ಬಂಡೆಕಲ್ಲು ಹಾಗೂ ಮಣ್ಣಿನಲ್ಲಿ ಉದುಗಿ ಹೋಗಿರುವಂತಹ ಮೃತದೇಹಗಳ ಶೋಧ ಕಾರ್ಯಕ್ಕಾಗಿ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿಂದ ಸುಮಾರು 4-5 ಕಿಲೋಮೀಟರ್ ಮುಂದೆ ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಮುಂದೆ ಮುಂಡಕೈ ಪ್ರದೇಶ ಇರುವಂತದ್ದು. ಅಲ್ಲಿಂದ ಲ್ಯಾಂಡ್ಸ್ಕೇಪ್ ಉಂಟಾಗಿರುವಂತದ್ದು ಸುಮಾರು 10-15 ಕಿಲೋಮೀಟರ್ ಷ್ಟು ಈಗಾಗಲೇ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಇದೊಂದು ತೊರೆ ತರ ಇದ್ದಂತಹ ಪ್ರದೇಶ, ಈಗ ನದಿಯ ರೀತಿಯಲ್ಲಿ ನೀರು ಕೂಡ ಹರಿತಾ ಇರುವಂತದ್ದು. ದೊಡ್ಡ ದೊಡ್ಡ ಗಾತ್ರದ ಬಂಡೆಕಲ್ಲುಗಳು ಸಹ ಗುಡ್ಡದಿಂದ ಕುಸಿದ ಅಂದ್ರೆ ಜಾರಿ ಬಂದಿರುವಂತದ್ದು. ಸುಮಾರು ಈ ಪ್ರದೇಶದಲ್ಲಿ ಒಂದು 70 ಮನೆಗಳಿದ್ದು ಈಗ ಯಾವುದೇ ಮನೆಗಳಿಲ್ಲ, ಯಾವುದೋ ಒಂದು ಶಾಲೆ ಮಾತ್ರ ಉಳಿದುಕೊಂಡಿದೆ. ಈ ಭಾಗದಲ್ಲೆಲ್ಲ ಉದುಗಿ ಹೋಗಿದ್ದಂತಹ ಮೃತದೇಹಗಳನ್ನ ಈಗಾಗಲೇ ಎಕ್ಕಿ ತೆಗೆದಿದ್ದಾರೆ. ಅಲ್ಲದೆ ನೀರು ಸರಾಗವಾಗಿ ಅದೇ ಮಾರ್ಗದಲ್ಲಿ ಹರಿಲಿ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಮೇಲಕ್ಕೆ ನೀರು ಬರದಂತೆ ತಡೀತಾ ಇರುವಂತದ್ದು. ಇವೆಲ್ಲ ದೃಶ್ಯಗಳು ಸಹ ನಿಮಗೆ ಏನು ಕೇರಳದ ವಯನಾಡಿನ ವೆಲ್ಲರ್ಮಾಲ ಗ್ರಾಮದ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ವೆಲ್ಲರ್ಮಾಲ, ಕೇರಳ. ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಅಟ್ಲೀಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಾಳಜಿ ಕೇಂದ್ರಗಳನ್ನ ಅಲ್ಲಿ ತೆರೆಯಲಾಗಿರುವಂಥದ್ದು, ಅವರಿಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ. ಆದ್ರೆ ಅಲ್ಲಿ ಇರುವಂತವ್ರು ಬದುಕಿ ಬಂದಂತವ್ರು ಯಾವ ರೀತಿಯ ಭವಿಷ್ಯವನ್ನ ಕಟ್ಕೊಬೇಕು, ನೆಕ್ಸ್ಟ್ ಈ ಬದುಕಿದ್ ಏನ್ ಪ್ರಯೋಜನ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಅವರ ಕುಟುಂಬದವರನ್ನ ಕಳ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ನೋವು ನಿರಂತರವಾಗಿ ಅವರನ್ನ ಕಾಡ್ತಾನೆ ಇದೆ. ನಾ ವಯನಾಡಿನ ಮುಂಡಕೈ ಅತಿ ಭೀಕರವಾಗಿ ಹಾನಿಗೊಳಗಾಗಿರುವಂತಹ ಪ್ರದೇಶ. ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ನಮ್ಮ ಪ್ರತಿನಿಧಿ ಆಶಿಕ್ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಹೋಣ. ಆಶಿಕ್, ನೀವಿರುವಂತಹ ಜಾಗದಲ್ಲಿ ಯಾವ ರೀತಿಯ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರುವಂತದ್ದು, ಅಲ್ಲಿ ಕಾಳಜಿ ಕೇಂದ್ರಗಳಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ, ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಪೃಥ್ವಿ, ನನ್ನ ಹಿಂಭಾಗದಲ್ಲಿ ನೀವು ನೋಡಬಹುದು, ಇದು 29ನೇ ತಾರೀಕಿನಂದು ಇಲ್ಲಿಂದ ಭೂಕುಸಿತ ಆಗಿರುವಂತದ್ದು ದೃಶ್ಯ. ಅಂದ್ರೆ ನಾವು ಮುಂಡಕ್ಕ ಆ ಒಂದು ಬೆಟ್ಟದ ತಪ್ಪಲೇನಿದೆ ಆ ಬೆಟ್ಟದ ಮೇಲೆ ಬಂದು ನಿಂತಿದ್ದೇವೆ. ಅಲ್ಲಿ ನಮಗೆ ದೃಶ್ಯಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. 29ನೇ ತಾರೀಕು ಮಧ್ಯರಾತ್ರಿ 1 ಗಂಟೆಗೆ ಇಲ್ಲಿ 1 ಗಂಟೆ ಸುಮಾರಿಗೆ ಇಲ್ಲಿ ಮೊದಲನೇ ಬಾರಿಗೆ ಆ ನೀರಿನ ರಭಸಕ್ಕೆ ಭೂಕುಸಿತ ಸಂಭವಿಸೋದಕ್ಕೆ ಶುರುವಾಗಿರುವಂಥದ್ದು. ಸೊ ಅದರ ದೃಶ್ಯಗಳು ಬಹಳ ಹತ್ತಿರದಿಂದ ಇಲ್ಲಿ ನಮಗೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಂದ ಶುರುವಾಗಿರುವಂತಹ ಒಂದು ಪ್ರವಾಹ, ಒಂದು ಭೂಕುಸಿತ ಏನಿದೆ ಅದು ಮುಂಡಕ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದು ಅಪ್ಪಳಿಸಿರುವಂಥದ್ದು ಇಲ್ಲಿ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಈಗ ನಾನು ನಿಂತಿರುವಂತಹ ಜಾಗ ಏನಿದೆ ಮತ್ತು ನನ್ನ ಎಡಭಾಗದಲ್ಲಿ ಇವೇನು ನೋಡ್ತಾ ಇದ್ದೀರಿ, ಇದು ಏನು ಮುಂಡಕ ಎನ್ನುವಂತಹ ಒಂದು ಗ್ರಾಮ. ಈಗ ಮೇಲಿಂದ
ಆ ಎಲ್ಲಾ ಬಂಡೆಕಲ್ಲುಗಳ ಸಮೇತವಾಗಿ ಉರುಳಿ ಬಂದು ಇಲ್ಲಿ ಬಿದ್ದಿರುವಂತದ್ದು. ಈ ಒಂದು ನದಿಯನ್ನು ಹರಿತಾ ಇತ್ತು, ಆ ನದಿ ತನ್ನ ಕಬಂಧ ಭಾವವನ್ನು ಕೂಡ ಚಾಚಿರುವಂತದ್ದು. ಈ ಭಾಗದಲ್ಲಿ ನಮಗೆ ನಮ್ಮ ಕ್ಯಾಮರಾ ಪರ್ಸನ್ ಯೋಗೇಶ್ವರ ವಿಜುವಲ್ಸ್ ತೋರಿಸ್ತಾರೆ, ನೋಡಬಹುದು ನಾವು ಸಂಪೂರ್ಣವಾಗಿ ಗುಡ್ಡ ಕುಸಿತ ಒಂದು ದೊಡ್ಡದಾಗಿರುವಂತ ಒಂದು ಕಂದಕ ರೂಪದಲ್ಲಿ ಇಲ್ಲಿ ಸೃಷ್ಟಿಯಾಗಿರುವಂತದ್ದು. ಇಲ್ಲಿಗೆ ಬಂದು ತಲುಪಿ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಕಳೆದ 3 ದಿನಗಳಿಂದ ಬಹಳ ಕಷ್ಟ ಇತ್ತು. ಅಂದ್ರೆ ಚೂರಲ್ಮಲ ಮತ್ತು ಮುಂಡಕೈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಏನಿತ್ತು, ಆ ಸೇತುವೆ ಕೊಚ್ಚಿ ಹೋಗಿರುವಂತಹ ಕಾರಣಕ್ಕಾಗಿ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಈಗ ಇವತ್ತು ಆ ಏನು ಸೇನೆ ಒಂದು ತಾತ್ಕಾಲಿಕವಾಗಿರುವಂತಹ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿ ಇವತ್ತಿನಿಂದ ಇಲ್ಲಿ ಆ ಸೂಕ್ಷ್ಮ ಪ್ರದೇಶಗಳು ಕೂಡ ಬಂದು ಸ್ವಯಂ ಸೇವಕರು ಎಲ್ಲರೂ ಕೂಡ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೆ ನಾವು ನೋಡಬಹುದು ಇಲ್ಲೆಲ್ಲವೂ ಕೂಡ ಜನಜೀವನ ಇತ್ತು, ಮನೆ ಇತ್ತು ಅನ್ನೋದಕ್ಕೆ, ಜನರ ಓಡಾಟ ಇತ್ತು ಅನ್ನೋದಕ್ಕೆ ಇಲ್ಲಿ ಕುರುಹುಗಳಿದೆ. ಒಂದು ಆ ಸ್ಕೂಟರ್ ಯಾವ ರೀತಿಯಾಗಿ ಇಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ನಮಗೆ ನೋಡೋದಕ್ಕೆ ನಾವಿಲ್ಲಿ ನೋಡಬಹುದು. ಇದು ಮನೆ ಮುಂದೆ ನಿಲ್ಲಿಸಿದಂತಹ ಒಂದು ಸ್ಕೂಟರ್ ಇದಕ್ಕೆ ಕೊಚ್ಚಿ ಇದೀಗ ಇಲ್ಲಿ ಇರುವಂಥದ್ದು. ಇದೇ ರೀತಿಯಾಗಿ ಈ ಮಣ್ಣಿನ ಕೆಳಗಡೆ ಮೃತದೇಹಗಳಿದ್ದಾವೆ, ಮನೆಗಳಿದ್ದಾವೆ, ಕಾರ್ಗಳಿದ್ದಾವೆ, ಜನರ ಬದುಕಿತ್ತು ಅವೆಲ್ಲವೂ ಕೂಡ ಇದೀಗ ಈ ಮಣ್ಣಿನ ಕೆಳಗಡೆ ಇರುವಂಥದ್ದು. ಸೊ ಇದೇ ರೀತಿಯಾಗಿ ಪಕ್ಕದಲ್ಲಿ ಈ ದೊಡ್ಡ ದೊಡ್ಡ ಬೃಹತ್ ಆಕಾರದಲ್ಲಿ ಇರುವಂತಹ ಬಂಡೆ ಕಲ್ಲುಗಳೇನಿದೆ, ಆ ಬಂಡೆ ಕಲ್ಲುಗಳನ್ನ ಕಣ್ಣಿಂದ ನೋಡೋದಕ್ಕೂ ಕೂಡ ಭಯ ಆಗುತ್ತೆ. ಅದು ಮಧ್ಯರಾತ್ರಿ ಬಂದು ತಮ್ಮ ಮನೆಗಳ ಮೇಲೆ ಉರುಳಿ ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಆ ಒಂದು ವಾತಾವರಣ ಇತ್ತು ಅನ್ನೋದನ್ನು ಈಗಲೂ ಕೂಡ ಇಲ್ಲಿನ ಜನರು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಭಯ ಬೀಳ್ತಾರೆ. ಅಂತ ಒಂದು ಭಯಂಕರ ಭಯಾನಕ ಪರಿಸ್ಥಿತಿ ಇತ್ತು, ಈಗ ಮೇಲಿಂದ ಉಳ್ಕೊಂಡು ಬಂದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.